ಇದೊಂದು ಅತ್ಯಂತ ದುಃಖಕರ ಮತ್ತು ಆಘಾತಕರವಾದಂಥ ಒಂದು ಘಟನೆ. ಬಹುತೇಕವಾಗಿ ಯಾರೂ ಕೂಡ ಊಹಿಸಿಲ್ಲ. ನನಗೆ ನೆನಪಿನ ಪ್ರಕಾರ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಾಡೇ ಹಗಲು ಎಲ್ಲರ ಎದುರುಗಡೆ ಈ ಥರ ಚಾಕು ಹಿಡಿದು ಮರ್ಡರ್ ಮಾಡುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ಅಂತೂ ನಡೆದಿಲ್ಲ. ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇರುವಂಥ ಒಂದು ಕ್ಷೋಭೆ ಪ್ರತಿಬಿಂಬ ಇದು. ಮತ್ತು ಸಮಾಜದಲ್ಲಿ ಒಬ್ಬ ಸಮಾಜ ಇನ್ನೊಂದು ಸಮಾಜ ನಡುವೆ ಇರುವಂಥ ಸಾಮರಸ್ಯ ಕೊರತೆಯಾಗಿದೆ. ಎರಡನೇದಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಏನಂದರೆ ಮರ್ಡರು ಮಾಸ್ ಮರ್ಡರ್ಗಳು, ಮಾಸ್ ಮರ್ಡರ್ ಕಾಮನ್ ಆಗಿಬಿಟ್ಟಿದೆ ನೋಡಿ. ಇವತ್ತೇ ನೋಡಿ, ಗದಗಿನಲ್ಲಿ ಒಂದೇ ಫ್ಯಾಮಿಲಿ ನಾಲ್ಕು ಜನ ನಮ್ಮ ನಗರಸಭೆ ಉಪಾಧ್ಯಕ್ಷರ ಅವ್ರ ಎಂಟೈರ್ ಫ್ಯಾಮಿಲಿ ವೈಪ್ ಔಟ್. ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ ನಾಲ್ಕು ಜನ ಅಲ್ಲಿನೂ ವೈಪ್ ಔಟ್ ಆಗ್ತದೆ. ಈ ಥರ ಹಲವಾರು ಘಟನೆಗಳು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ. ಏನಾಗಿದೆ ಅಂದರೆ ಕಾನೂನಿನ ಹೆದರಿಕೆ ಇಲ್ಲ, ಪೊಲೀಸರ ಹೆದರಿಕೆ ಇಲ್ಲ. ಸಮಾಜಘಾತಕ ಶಕ್ತಿಗಳು ಇವತ್ತು ಕುಲ್ಲಂ ಕುಲ್ಲಾಗಿ ಓಡಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. ಗುಂಡಾಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸ್ನಲ್ಲಿ ರಾಜ ಮರ್ಯಾದೆ ಸಿಗೋದ್ರಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬೋದು. ಮತ್ತು ನಮ್ಮನ್ನು ದಕ್ಕಿಸ್ಕೊಳ್ಳುವಂಥ ರಾಜಕೀಯ ನಾಯಕರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹಿನ್ನೆಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ. ಇದು ಆ ಮಗು ಏನು ತಪ್ಪಿಲ್ಲ ಹಾಕಿದ್ದು. ಪರೀಕ್ಷೆ ಬರೆದು ಬರುವಂಥ ಸಂದರ್ಭದಲ್ಲಿ ಈ ಥರ ಆದರೆ ಮಕ್ಕಳಲ್ಲಿ ಯಾವ ರೀತಿ ಭಯ ಹುಡ್ತದೆ, ಮತ್ತು ಪಾಲಕರಲ್ಲಿ ಮಕ್ಕಳನ್ನ ಕಾಲೇಜ್ ಕಳಿಸುವಂಥದ್ದು ಎಷ್ಟು ಸುರಕ್ಷತೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತದೆ. ಸರ್ಕಾರ ಇದನ್ನು ಭಾಳ ಗಂಭೀರ ತಗೋಬೇಕು. ಯಾವುದೋ ಒಂದು ಯಾರದೋ ವೈಯಕ್ತಿಕ ಸಂಬಂಧ ಎಲ್ಲ ಇದು, ಇದಿಡೀ ಸಮಾಜಕ್ಕೆ, ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧ ಇರುವಂಥದ್ದು. ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿ ತಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥದ್ದು ಸರಿಯಲ್ಲ. ಏನೇ ಆದರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗೀತು ಅನ್ನುವಂಥ ಮನೋಭಾವನೆ ಇವತ್ತು ಈ ಸರ್ಕಾರಕ್ಕಿದೆ. ಇದು ಸರಿಯಲ್ಲ. ಇದರ ಹಿನ್ನೆಲೆ ಏನಿದೆ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಿರುವಂಥ ಶಕ್ತಿಗಳನ್ನು ಕೂಡ ದಮನ ಮಾಡಬೇಕು. ಇಲ್ಲ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಭಾಳ ದೊಡ್ಡ ಒಂದು ಸಂಘರ್ಷಕ್ಕೆ ನಾಂದಿಯಾಗುತ್ತೆ. ಇದನ್ನು ಒನ್ ಆಫ್ ಕೇಸ್ ಅಂತ ತಗೋಬಾರ್ದು. ಇದರ ಹಿಂದಿರುವಂಥ ಪರಿಣಾಮಗಳು, ಮುಂದಾಗುವಂಥ ಪರಿಣಾಮಗಳು ಬಹಳ ಮುಖ್ಯ. ಅದಕ್ಕೆ ನನಗನ್ನಿಸ್ತಾ ಇದೆ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲಿಯ ಸ್ಥಳೀಯ ಪೊಲೀಸರಿಂದ ಆಗಲ್ಲ. ನಾನು ನೋಡ್ತಾ ಇದ್ದೇನೆ ಹುಬ್ಬಳ್ಳಿ ಧಾರವಾಡದ ಪರಿಸ್ಥಿತಿ. ಇಲ್ಲಿಯ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ನಿಷ್ಕ್ರಿಯರಾಗಿದ್ದಾರೆ. ಯಾವುದೇ ಪ್ರಕರಣ ಬಂದರೆ ಮಾಮೂಲಾಗಿ ಅದನ್ನು ಟ್ರೀಟ್ ಮಾಡುವಂಥ ಪ್ರವೃತ್ತಿ ಇದೆ. ಅವ್ರ ಹೇಳಿಕೆಗಳು, ಅವ್ರಿಗೆ ತನಿಖೆ ಮಾಡ್ತಿರುವಂಥ ರೀತಿ ನಾನು ನೋಡಿದ್ದೇನೆ. ಬಹಳ ಹಗುರವಾಗಿ ತೆಗೆದುಕೊಳ್ತಾರೆ. ನಾವು ಭಾಳ ಗಂಭೀರ ತೊಗೊಳ್ತೇವೆ ಅಂತಾರೆ, ಆದರೆ ಯಾವುದೂ ಗಂಭೀರತೆ ಅವರ ತನಿಖೆಯಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಇದು ಒಂದು SIT ಮಾಡಬೇಕು. ಮತ್ತು ಈ ಥರದ ಪ್ರಕರಣಗಳೇನಿದ್ದಾವೆ, ಮಾಸ್ ಮರ್ಡರ್ಗಳು, ಇದ್ರ ಬಗ್ಗೆ ಸರ್ಕಾರ ವಿಶೇಷವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು.